ಸಂತು, ಕೂದಲು ತುಂಬಾ ಉದ್ರಿದೆ, ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಅನ್ನೋರಿಗೆ ನಿನ್ನ ರಿಪ್ಲೈ ಏನು? ಉದ್ರೋಗೋ ಕೂದಲಿಗೆಲ್ಲ ತಲೆ ಕೆಡ್ಸ್ಕೊಂಬಾರ್ದು. ಇವಾಗ ಏನಿದ್ರು ದುಡ್ಡು ಮಾಡ್ಬೇಕು. ದುಡ್ಡು ಮಾಡಿದ್ರೆ ಏನ್ ಗೊತ್ತಾ, ಎಂತ ಈಗ ಹುಡುಗಿರೆಲ್ಲ ಏನ್ ಸಾಮಾನ್ಯ ಅನ್ಕೊಬಿಟ್ಟಿದ್ದೀರಾ, ಅಂದ ಚಂದ ಫೇಸ್ ಕಟ್ಟು ಮತ್ತೆ ಏನು ಒಳ್ಳೆ ಮನ್ ಸ್ಕಿನ್ಸ್ ಎಲ್ಲ ಇದ್ರೆ ಯಾರು ಹುಡುಗಿರು ಬಂದ್ ಬೀಳಲ್ಲ, ಮದ್ವೆ ಆಗಲ್ಲ, ಏನಿಲ್ಲ. ಜಾಬ್ ತುಂಬಾ ದುಡ್ಡು ಇರ್ಬೇಕು, ಮತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಸ್ತಿ ಪಾಸ್ತಿ ಆತರ ಇತ್ತು ಅಂದ್ರೆ ಮಾತ್ರ ಈಗಿನ ಕಾಲದಲ್ಲಿ ಹುಡುಗಿ ಕೊಡ್ತಾರೆ, ಮತ್ತೆ ಹುಡುಗಿನು ಪಟಾಯಿಸ್ಕೊಳಕಾಗದು. ನಂದೊಂದು ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ, ಉದ್ರೋಗ ಕೂದಲು ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬಾರ್ದು. ಜಾಬ್ ತುಂಬಾ ದುಡ್ಡು ಇರ್ಬೇಕು, ಆತರ ದುಡ್ಡು ಮಾಡಿದ್ರೆ ಹುಡುಗಿ ಜೊತೆಗೆ ಹುಡುಗಿ ನಮ್ಮನ್ನು ಕೂಡ ಪಟಾಯಿಸ್ಕೊಂಡು ಮದ್ವೆಕರ್ ಮದ್ವೆ ಆಗ್ಬೋದು. ಗೊತ್ತಾ, ಹುಡುಗಿ ಜೊತೆಗೆ ಹುಡುಗಿ ಅಮ್ಮನ್ನು ಪಟಾಯಿಸ್ಕೊಂಡು ಮದ್ವೆ ಆಗ್ಬೋದು ಅಂತೀಯಲ್ಲೋ, ಹುಡುಗಿ ನಮ್ಮನ್ನು ಮದ್ವೆ ಐತಿಯೇನೋ? ಇಲ್ಲ, ನಾ ಸುಮ್ನೆ ಹೇಳಿದ್ದು, ಹುಡುಗಿ ನಮ್ಮನ್ನು ಪಟಾಯಿಸ್ಕೋಬೇಕಪ್ಪ, ಒಪ್ಪಿಗೆ ಇಲ್ದಲೆ ಇನ್ನೇನು ದುಡ್ಡು ಮಾಡಿದ ತಕ್ಷಣ ಅವ್ನು ಹುಡುಗಿ ಬಂದ್ ಬೀಳ್ತಾಳೆ ಅಷ್ಟೇ. ಅದ್ ಮದ್ವೆ ಆಗ್ಬೇಕಂದ್ರೆ ಅವ್ರ ಅಮ್ಮನೂ ಒಪ್ಪಿಗೆ ಇರ್ಬೇಕಲ್ಲ, ಅದಕ್ಕೆ ಸುಮ್ನೆ ಹುಡುಗಿ ಚಪ್ಪಾಳೆ ಇಂತ ಜನಗಳು ಎಲ್ಲಿ ಸಿಗ್ತಾರೆ ನಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ ಚಪ್ಪಾಳೆ. ನಮ್ ಹುಡುಗರು ಬಾಳ ಹೆಂಗಾಗೋಗಿದೆ ಅಂದ್ರೆ, ಯಾವ ನಾಯಿಗೂ ಬರ ನಮ್ ಹುಡುಗರ್ದು. ಫೆಬ್ರವರಿ 14 ಬಂತು, ನಿನ್ನೆ ಮುಗೀತು. ನಾನ್ ಮನೆಯಿಂದ ಈಚೆಗೆ ಬಂದಿಲ್ಲ ಗೈಸ್. ಯಾಕೆ ಗಾಯ್ಸ್, ಯಾಕೆ ಗೊತ್ತಾ ಗಾಯ್ಸ್, ಮನೆಯಿಂದ ಈಚೆಗಡೆ ಬಂದಿದ ತಕ್ಷಣ ಹುಡುಗಿರೆಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಇವ್ನಿಗೆ ರೋಸ್ ಕೊಡೋದಕ್ಕೆ. ಅದಕ್ಕೆ ನನ್ ಮಗ ಹೊರಗಡೆ ಬಂದಿಲ್ಲ. ನಾವ್ ಸಿಂಗಲ್ ಆಗಿ ನೆಮ್ಮದಿ ಆಗಿದೀವಪ್ಪ. ಸಂತು, ಕೂದಲು ತುಂಬಾ ಉದ್ರಿದೆ, ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಅನ್ನೋರಿಗೆ ನಿನ್ನ ರಿಪ್ಲೈ ಏನು? ಉದ್ರೋಗ ಕೂದಲಿಗೆಲ್ಲ ತಲೆ ಕೆಡ್ಸ್ಕೊಂಬಾರ್ದು. ಇವಾಗ ಏನಿದ್ರು ದುಡ್ಡು ಮಾಡ್ಬೇಕು. ದುಡ್ಡು ಮಾಡಿದ್ರೆ ಏನ್ ಗೊತ್ತಾ, ಎಂತ ಈಗ ಹುಡುಗಿರೆಲ್ಲ ಏನ್ ಸಾಮಾನ್ಯ ಅನ್ಕೊಬಿಟ್ಟಿದ್ದೀರಾ, ಅಂದ ಚಂದ ಫೇಸ್ ಕಟ್ಟು ಮತ್ತೆ ಏನು ಒಳ್ಳೆ ಮನ್ ಸ್ಕಿನ್ಸ್ ಎಲ್ಲ ಇದ್ರೆ ಯಾರು ಹುಡುಗಿರು ಬಂದ್ ಬೀಳಲ್ಲ, ಮದ್ವೆ ಆಗಲ್ಲ, ಏನಿಲ್ಲ. ಜಾಬ್ ತುಂಬಾ ದುಡ್ಡು ಇರ್ಬೇಕು, ಮತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಸ್ತಿ ಪಾಸ್ತಿ ಆತರ ಇತ್ತು ಅಂದ್ರೆ ಮಾತ್ರ ಈಗಿನ ಕಾಲದಲ್ಲಿ ಹುಡುಗಿ ಕೊಡ್ತಾರೆ, ಮತ್ತೆ ಹುಡುಗಿನೂ ಪಟಾಯಿಸ್ಕೊಳಕಾಗದು. ನಂದೊಂದು ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ, ಉದ್ರೋಗ ಕೂದಲು ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬಾರ್ದು. ಜಾಬ್ ತುಂಬಾ ದುಡ್ಡು ಇರ್ಬೇಕು, ಆತರ ದುಡ್ಡು ಮಾಡಿದ್ರೆ ಹುಡುಗಿ ಜೊತೆಗೆ ಹುಡುಗಿ ನಮ್ಮನ್ನು ಕೂಡ ಪಟಾಯಿಸ್ಕೊಂಡು ಮದ್ವೆಕರೆ ಮದ್ವೆ ಆಗ್ಬೋದು. ಗೊತ್ತಾ, ಹುಡುಗಿ ಜೊತೆಗೆ ಹುಡುಗಿ ಅಮ್ಮನ್ನು ಪಟಾಯಿಸ್ಕೊಂಡು ಮದ್ವೆ ಆಗ್ಬೋದು ಅಂತೀಯಲ್ಲೋ, ಹುಡುಗಿ ನಮ್ಮನ್ನು ಮದ್ವೆ ಐತಿಯೇನೋ? ಇಲ್ಲ, ನಾ ಸುಮ್ನೆ ಹೇಳಿದ್ದು, ಹುಡುಗಿ ನಮ್ಮನ್ನು ಪಟಾಯಿಸ್ಕೋಬೇಕಪ್ಪ, ಒಪ್ಪಿಗೆ ಇಲ್ದಲೆ ಇನ್ನೇನು ದುಡ್ಡು ಮಾಡಿದ ತಕ್ಷಣ ಅವ್ನು ಹುಡುಗಿ ಬಂದ್ ಬೀಳ್ತಾಳೆ ಅಷ್ಟೇ. ಅದ್ ಮದ್ವೆ ಆಗ್ಬೇಕಂದ್ರೆ ಅವ್ರ ಅಮ್ಮನ ಒಪ್ಪಿಗೆ ಇರ್ಬೇಕಲ್ಲ, ಅದಕ್ಕೆ ಸುಮ್ನೆ ಹುಡುಗಿ ನಮ್ಮ ಹೊಡಿರಿ ಚಪ್ಪಾಳೆ ಇಂತ ಜನಗಳು ಎಲ್ಲಿ ಸಿಗ್ತಾರೆ ನಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ ಚಪ್ಪಾಳೆ. ನಮ್ ಹುಡುಗರು ಬಾಳ ಹೆಂಗಾಗೋಗಿದೆ ಅಂದ್ರೆ, ಯಾವ ನಾಯಿಗೂ ಬರ ನಮ್ ಹುಡುಗರ್ದು. ಫೆಬ್ರವರಿ 14 ಬಂತು, ನಿನ್ನೆ ಮುಗೀತು. ನಾನ್ ಮನೆಯಿಂದ ಈಚೆಗೆ ಬಂದಿಲ್ಲ ಗೈಸ್. ಯಾಕೆ ಗಾಯ್ಸ್, ಯಾಕೆ ಗೊತ್ತಾ ಗಾಯ್ಸ್, ಮನೆಯಿಂದ ಈಚೆಗಡೆ ಬಂದಿದ ತಕ್ಷಣ ಹುಡುಗಿರೆಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಇವ್ನಿಗೆ ರೋಸ್ ಕೊಡೋದಕ್ಕೆ. ಅದಕ್ಕೆ ನನ್ ಮಗ ಹೊರಗಡೆ ಬಂದಿಲ್ಲ. ನಾವ್ ಸಿಂಗಲ್ ಆಗಿ ನೆಮ್ಮದಿ ಆಗಿದೀವಪ್ಪ.